ಬೆಂಗಳೂರಿನಿಂದ ಅಣತಿ ದೂರದಲ್ಲಿರುವ ಈ ಕ್ಷೇತ್ರ ಆವಲುಕೊಂಡ ಎಂದೇ ಪ್ರಸಿದ್ಧಿ. ಇದಕ್ಕೆ ಕನ್ನಡದಲ್ಲಿ ದೇನುಗಿರಿ ಎಂದು ಹೆಸರು. ಈ ಪ್ರದೇಶದ ಸುತ್ತಮುತ್ತಲೂ ತೆಲುಗು ಭಾಷೆಯ ಪ್ರಭಾವ ಹೆಚ್ಚಾಗಿದ್ದು ಇದಕ್ಕೆ ಆವಲು ಬೆಟ್ಟ ಎಂಬ ಹೆಸರು ಬಂದಿತೆನ್ನಲಾಗಿದೆ. ತೆಲುಗುವಿನಲ್ಲಿ ಆವಲು ಎಂದರೆ ಹಸು ಎಂದಾಗುತ್ತದೆ. ಸಮುದ್ರ ಮಂಥನದ ನಂತರ ಉತ್ಪತ್ತಿಯಾದ ಕಾಮಧೇನು ತನ್ನ ಮೊದಲ ಹೆಜ್ಜೆಯನ್ನು ಈ ಆವಲ ಬೆಟ್ಟದಲ್ಲಿ ಇಟ್ಟಿದ್ದರಿಂದ ಈ ಕ್ಷೇತ್ರಕ್ಕೆ ದೇನುಗಿರಿ ಎಂದು ಹೇಳಲಾಗುತ್ತದೆ. ಆವಲಕೊಂಡ ಅಥವಾ ಆವಲ ಬೆಟ್ಟ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಆವಲಕೊಂಡ ಸ್ವಾಮಿ ದೇವಾಲಯ ತಲುಪಲು ಸುಮಾರು 350 ಮೆಟ್ಟಿಲುಗಳಿವೆ. ನರಸಿಂಹ ದೇವಾಲಯದಿಂದ 150 ಮೆಟ್ಟಿಲು ಏರಿದರೆ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸಿಗುತ್ತದೆ. ಇದೊಂದು ದೊಡ್ಡ ಬಂಡೆಯ ಕೆಳಗಿರುವ ಗುಹಾ ದೇವಾಲಯ, ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯವನ್ನು ನೆನಪಿಸುತ್ತದೆ. ಆದರೆ ಇಲ್ಲಿರುವುದು ಉದ್ಭವ ನರಸಿಂಹ, ಅವನ ಎದುರಿಗೆ ಚಂಚುಲಕ್ಷ್ಮಿಯ ಆವಾಸ ಸ್ಥಾನ. ಸ್ಥಳ ಪುರಾಣದಂತೆ ವಿಷ್ಣು ನರಸಿಂಹನ ಅವತಾರ ತಾಳಿ ಹಿರಣ್ಯಕಶಿಪುವನ್ನು ಸಂಹರಿಸಿ ಘೋರವಾಗಿ ಅರಚಾಡುತ್ತಾ ಕಾಡುಗಳಲ್ಲಿ ತಿರುಗುವಾಗ ಅವನ ಭಯಂಕರತೆಯನ್ನು ಶಾಂತಗೊಳಿಸುವ ದೃಷ್ಟಿಯಿಂದ ಇಂದ್ರಾದಿ ದೇವತೆಗಳು ಭೂದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ನಂತರ ಭೂದೇವಿ ಚಂಚುಲಕ್ಷ್ಮಿ ಎನ್ನುವ ಆದಿವಾಸಿ ಮಹಿಳೆಯ ರೂಪದಲ್ಲಿ ಅವತರಿಸುತ್ತಾರೆ. ಆ ಚಂಚುಲಕ್ಷ್ಮಿಯನ್ನು ನೋಡಿದ ತಕ್ಷಣ ಸ್ವಾಮಿಯ ಕೋಪ ತಣ್ಣಗಾಗುತ್ತದೆ. ಚಂಚುಲಕ್ಷ್ಮಿಯನ್ನು ಕಂಡು ಮೋಹಿತರಾದ ಸ್ವಾಮಿ ದೇನುಗಿರಿ ಕ್ಷೇತ್ರದಲ್ಲಿ ವಿವಾಹವಾಗುತ್ತಾರೆ. ಆ ನಂತರ ಆವಲ ಬೆಟ್ಟದಲ್ಲಿ ಅಥವಾ ದೇನುಗಿರಿಯಲ್ಲಿ ಚಂಚುಲಕ್ಷ್ಮಿ ಸಮೇತರಾಗಿ ಗುಹೆಯಲ್ಲಿ ಉದ್ಭವ ಮೂರ್ತಿಗಳಾಗಿ ನೆಲೆಸುತ್ತಾರೆ. ಇದನ್ನು ತಿಳಿದ ಶ್ರೀ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾರೆ. ಆಗ ಮಹಾಲಕ್ಷ್ಮಿಯೂ ಸಹ ದೇನುಗಿರಿಯಲ್ಲಿ ನೆಲೆಸುವುದಾಗಿ ನಿರ್ಧರಿಸಿ ಈ ಗಿರಿಯ ತುದಿಯಲ್ಲಿ ನೆಲೆಸುತ್ತಾರೆ. ಗರ್ಭಗುಡಿಯ ಒಳಗೆ ತಂಪನೆಯ ಪ್ರಶಾಂತ ಮನತುಂಬುವ ವಾತಾವರಣ, ಹೋದವರಿಗೆ ನೇರ ಗರ್ಭಗುಡಿ ಪ್ರವೇಶ. ಸಿಂಹಾಚಲದಲ್ಲಿಯೂ ಸಹ ಸಾರ್ವಜನಿಕರಿಗೆ ಗರ್ಭಗುಡಿ ಪ್ರವೇಶವಿದೆಯಂತೆ. ಅದರ ನಂತರ ಸಾಲಿನಲ್ಲಿ ಈ ದೇನುಗಿರಿಯ ನರಸಿಂಹಸ್ವಾಮಿ ಬರುತ್ತದೆ. ಮೂಲ ನರಸಿಂಹನ ಪಕ್ಕದಲ್ಲಿ ಹನುಮನ ಗುಡಿ ಇದೆ. ಹನುಮ ಇಲ್ಲಿನ ಕ್ಷೇತ್ರಪಾಲಕ. ಈ ಗುಡಿಯ ಹಿಂದೆ ಒಂದು ಕೊಳವಿದೆ, ನೋಡಲು ಬಲು ಸೊಗಸಾಗಿದೆ. ತದನಂತರ ಅಲ್ಲಿಂದ ಮುಂದಕ್ಕೆ ನಡೆದರೆ ಸೆಲ್ಫಿ ಸ್ಟೋನ್ ಎನ್ನುವ ಕೊಕ್ಕರೆಯ ಕೊಕ್ಕಿನಾಕಾರದ ಬಂಡೆ ಎಲ್ಲರನ್ನು ಬಹಳ ಆಕರ್ಷಿಸುತ್ತದೆ. ಕೊಕ್ಕಿನಾಕಾರದ ಚೂಪಾದ ಮೊನಚು ಬೆಟ್ಟದಿಂದ ಹೊರಚಾಚಿದೆ, ಹಾಗಾಗಿ ಅಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿ ಬಂಡೆಯ ಮೇಲೆ ಪ್ರವೇಶ ನಿಷೇಧಿಸಲಾಗಿದೆ. ಆದರೂ ಸಹ ಆ ಕೊಳವನ್ನು ದೂರ ನಿಂತು ನೋಡಬಹುದು. ಆ ಕೊಳ ನೋಡಲು ಬಲು ಆಕರ್ಷಕವಾಗಿದೆ. ಈ ಗಿರಿಯ ಮೇಲೆ ನಿಂತರೆ ಕಣ್ಣು ಹಾಯುವಷ್ಟು ದೂರಕ್ಕೂ ಕಾಣುವ ಸುತ್ತಲ ಹಳ್ಳಿಗಳು, ಕೆರೆ, ಕಾಡುಗಳು, ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ಇತ್ತೀಚೆಗೆ ಒಂದಷ್ಟು ಸ್ನೇಹಿತರೆಲ್ಲರೂ ಸೇರಿ ದೇನುಗಿರಿಗೆ ಭೇಟಿ ನೀಡಿದ್ದೆವು. ಧನ್ಯವಾದ ಶೃಂಗಪ್ರಿಯಾ.